ಒಕ್ಕಲಿಗರ ನಾಯಕರು ಅಂತ ಬಂದಾಗ ಜೆಡಿಎಸ್ ನಲ್ಲಿ ಕುಮಾರಸ್ವಾಮಿ ಅವರು ಆ ಜನರೇಷನ್ ಗೆ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ನಲ್ಲಿ ಬಿಜೆಪಿ ಅಲ್ಲಿ ಆರ್ ಅಶೋಕ್ ಅಂತ ಅನ್ಕೊಂಡವರು ಅವರು ಎಷ್ಟು ಮಟ್ಟಕ್ಕೆ ಫೈಟ್ ಮಾಡಬಹುದು ಅಂತ ತಮ್ಮ ಅನ್ಸುತ್ತೆ ಏನು ಸೇಲ್ ಡೀಡ್ ಮಾಡ್ಕೊಂಡಿದ್ರೇನ್ರಿ ಯಾರರ 1996 97 ರಿಂದ ಆರ್ ಅಶೋಕ್ ನಿರಂತರ ಶಾಸಕ ಉತ್ತರಳ್ಳಿ ಇತ್ತು ಆಮೇಲೆ ಪದ್ಮನಾಭನಗರ ಮೂರು ಬಾರಿ ಬೆಳಕಾದ ಮೇಲೆ ಕತ್ತಲೆ ನೋಡೇ ಇಲ್ವಾ ಪದ್ಮನಾಭನಗರದಲ್ಲಿ ಸಂಜಯ್ ಗೌಡರು ಕಾಂಗ್ರೆಸ್ ಇಂದ ಗೆಲ್ಲೋದು ಈಜಿ ಅನ್ಕೊಂಡಿದ್ದೀರಾ ಯಾರು ಪ್ರಭಾವಿ ನಾಯಕರು ಸೋತೇ ಇಲ್ವಾ ಇಷ್ಟ್ರಿಲಿ ಬದಲಾವಣೆ ಆಗೇ ಇಲ್ವಾ ನಮ್ಮ ಪದ್ಮನಾಭನಗರ ಜನತೆ ಸ್ವಾಭಿಮಾನಿ ಹೆಂಗಿದ್ದಾರೆ ಅನ್ನೋದನ್ನ ಈ ಚುನಾವಣೆಯಲ್ಲಿ ತೋರಿಸ್ತಾರೆ ಚೆನ್ನಾಗಿ ಡಿಸೈಡ್ ಆಗಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಯಾರು ಬೇಕಾದರೂ ಬದಲಾಯಿಸಬಹುದು ಬೇವು ಬೆಲ್ಲ ಎರಡು ಬೇಕು ಉಗಾದಿ ಹಬ್ಬಕ್ಕೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮೂರು ಚುನಾವಣೆಗಳನ್ನು ಸೋತಿದೆ ಕಳೆದ ಬಾರಿ ಮೂರನೇ ಪ್ಲೇಸ್ ಪದ್ಮನಾಭನಗರದ ಕಾಂಗ್ರೆಸ್ ಅಭ್ಯರ್ಥಿ ಸಂಜಯ್ ಗೌಡ ಅಂತ ಬಿ ಫಾರ್ಮ್ ಎತ್ತಕೊಂಡು ಬಂದು ನಾಮಿನೇಷನ್ ಮಾಡಿದ ದಿನನೇ ನಾನು ಗೆದ್ದು ತೋರಿಸ್ತೀನಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮೂರು ಪಕ್ಷದಲ್ಲೂ ಕೂಡ ಈ ಫಿಕ್ಸಿಂಗ್ ಮಾಡ್ಕೊಂಡು ಗೆಲ್ಲೋರ ಸಂಖ್ಯೆ ಕಡಿಮೆ ಇಲ್ಲ ನೀವು ಯಾವುದೇ ರಾಜಕಾರಣದ ಟ್ರ್ಯಾಪ್ ಗೆ ಬೀಳ್ತಾ ಇಲ್ಲ ತಾನೆ ಅಡ್ಜಸ್ಟ್ಮೆಂಟ್ ಅನ್ನೋದು ಹಿಸ್ಟ್ರಿಲೇ ಇಲ್ಲ ಸಂಜಯ್ ಗೌಡರು ಯಾರನ್ನೋ ನಂಬಿಕೊಂಡು ರಾಜಕಾರಣಕ್ಕೆ ಬಂದಿಲ್ಲ ನನ್ನ ಜನ ನಂಬಿಕೊಂಡು ನಾನು ಬಂದಿರೋದು ನನ್ನ ಮತದಾರರು ನಂಬಿಕೊಂಡು ನಾನು ಬಂದಿರೋದು ಫೈಟ್ ಮಾಡಿ ಗೆದ್ದಿಲ್ಲ ಫಿಕ್ಸ್ ಆಗಿ ಗೆದ್ದಿರೋದು ಅಂತ ನಿಮ್ಮ ಪಾರ್ಟಿ ಮೇಲೆ ಯಾವ ನಂಬಿಕೆ ಇಟ್ಕೊಂಡು ಆ ಕ್ಷೇತ್ರ ನಾನು ಫೈಟ್ ಮಾಡ್ತೀನಿ ಗೆಲ್ತೀನಿ ಅಂತ ನೀವೆಲ್ಲ ಹೋಗಿದ್ದೀರಿ ಪದ್ಮನಾಭನಗರಕ್ಕೆ ಅಂತ ಯಾರು ಸೋಲ್ಬೇಕು ಅಂತ ಯಾರು ಚುನಾವಣೆ ನಿಂತ್ಕೊಳ್ಳಲ್ಲ ಎಲ್ಲ ಹೋಗಿ ಈಸಿ ಆಗಿರೋ ಕಡೆ ಚುನಾವಣೆ ಮಾಡಬೇಕು ಅಂತಾರೆ ಸಂಜಯ್ ಗೌಡ್ರು ಯಾಕೆ ಪದ್ಮನಾಭನಗರದ ಸುಲ್ತಾನ್ ಆಗ್ಲೇಬೇಕು ಅಂತ ನಿಂತಿರೋದು ಏನ್ ಸಮಾಚಾರ ಯಾಕೆ ಅಂದ್ರೆ ನಾನು ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಇಂದ ಮಾತನಾಡ್ತಿಲ್ಲ ನನ್ನ ಜನದ ಮೇಲಿರೋ ನಂಬಿಕೆ ಮೇಲೆ ಮಾತನಾಡ್ತೀನಿ ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಬಿಜೆಪಿ ಸರ್ಕಾರದ ಆಡಳಿತ ಕಮಿಷನ್ ಅವತಾರಗಳು ಎಲ್ಲ ನೋಡಿ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಹೆಂಗಿತ್ತು ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದೀರಿ ನಾನು ಇಲ್ಲಿ ಫುಟ್ಬಾಲ್ ಆಡ್ಲಿಕ್ಕೆ ಬಂದಿಲ್ಲ ಚದುರಂಗ ಆಡ್ಲಿಕ್ಕೆ ಬಂದಿರೋದು ಏನೋ ಯಾವಾಗ ಯಾವಾಗ ಯಾವ ಪಾನ್ ಮೂವ್ ಮಾಡಬೇಕು ಅಂತ ಇರೋ ಎಲ್ಲಾ ಡೈಲಾಗುಗಳು ಬಹುತೇಕ ನಿಮ್ಮ ನಾಯಕರು ಡಿಕೆ ಶಿವಕುಮಾರ್ ಶೈಲಿಯಲ್ಲೇ ಬರ್ತಾ ಇದೆ ಡಿಕೆ ಶಿವಕುಮಾರ್ ಶೈಲಿಯಲ್ಲೇ ಮಾತುಗಾರಿಕೆ ಇದೆ ಏನೆಲ್ಲ ಕಲ್ತ್ಕೊಂಡ್ರ ಅವ್ರ ಹತ್ರ ನನ್ನ ರಾಜಕೀಯ ಗುರುಗಳೇ ಅವರು ಕಾಂಗ್ರೆಸ್ ಪಕ್ಷ ಇಡೀ ದೇಶಾದ್ಯಂತ ಮಕಾಡೆ ಮಲಗ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕ್ಬೇಕು ಜನ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವ್ರ ಸಿಎಂ ಇವ್ರ ಸಿಎಂ ಪ್ರಶ್ನೆಗಳಿವೆ ಅವ್ಯಾವುದು ನಿಮ್ಮ ಪಾರ್ಟಿ ತೊಡಕಾಗಲ್ವಾ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಜೋಡೆತ್ತಂಗಿ ಈ ಚುನಾವಣೆಯಲ್ಲಿ ಗೆಲ್ಸಿ ಪಕ್ಷನ ಸಂಘಟನೆ ಮಾಡಿ ಶಕ್ತಿ ಏನು ಅನ್ನೋದನ್ನ ಈ ಚುನಾವಣೆಯಲ್ಲಿ ತೋರಿಸ್ತಾರೆ ಜೋಡೆತ್ತು ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅಂತ ಹೇಳ್ತಿದ್ರಪ್ಪ ಈಗ ಚೇಂಜ್ ಆಗಿದೆ ಜೋಡೆತ್ತು ಸಿದ್ದರಾಮಯ್ಯ ಅಂಡ್ ಡಿಕೆ ಶಿವಕುಮಾರ್ ಸೋಮವಾರ ಆದ್ಮೇಲೆ ಮಂಗಳವಾರ ಬರ್ಬೇಕಲ್ವಾ ಮಂಗಳವಾರ ಸೋಮವಾರ ಅನ್ನಕ್ಕಾಗಲ್ವಲ್ಲ ಆಗಲ್ಲ ಈ ಸತಿ 23ಕ್ಕೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಜನರ ಸೇವೆ ಮಾಡ್ಲಿಕ್ಕೆ ಸರ್ಕಾರ ಗೆಲ್ತೀರಿ ಭ್ರಷ್ಟಾಚಾರ ಮುಕ್ತವಾಗಿರಬೇಕು ಕಮಿಷನ್ ಮುಕ್ತವಾಗಿರಬೇಕು ಪಾರದರ್ಶಕತೆ ಇರಬೇಕು ಅಂತ ಹೇಳ್ತಾ ಇದ್ದೀರಿ ಬಿಸಿ ರಕ್ತದ ರಾಜಕಾರಣಿ ಸಂಜಯ್ ಗೌಡರು ಯುಪಿಎ 1-2 ಸಂದರ್ಭದಲ್ಲಿ ಅತಿ ಹೆಚ್ಚು ಹಗರಣಗಳಾಯಿತು ಅನ್ನೋ ಆರೋಪ ಕೇಳಬಂತು ಕೆಪಿಸಿಸಿ ಅಧ್ಯಕ್ಷ ವಿರುದ್ಧವೇ ದೊಡ್ಡ ಆರೋಪ ಬಂತು ಅಕ್ರಮ ಆಸ್ತಿ ಮಾಡಿದ್ದಾರೆ ಅಂತೆಲ್ಲ ಬಂತು ಪ್ರೂವ್ ಆಗಿದೆಯಾ ಆರೋಪ ಯಾರು ಬೇಕಾದ್ರೂ ಮಾಡ್ಬೋದು ಸ್ವಾಮಿ ಪ್ರೂವ್ ಆಗಿದೆಯಾ ಬಿಜೆಪಿ ಸರ್ಕಾರದಲ್ಲಿ ಸಿಎಂ ಆದಾಗಲೇ ಜೈಲ್ಗೆ ಹೋಗೋ ಹಿಸ್ಟ್ರಿ ಕೊಟ್ಟವ್ರಿ ಅಂತ ಕೊಡುಗೆ ಕೊಟ್ಟವ್ರು ನಮ್ಮ ರಾಜ್ಯಕ್ಕೆ ಆ ಗುಜರಾತ್ ಎಂಎಲ್ಎಗಳನ್ನ ಕರ್ಕ ಬಂದು ಇಲ್ಲಿ ಈಗಲ್ಟಲ್ಲ ಕೂಡ ಕಂಡಿದ ಪರಿಣಾಮ ಇವೆಲ್ಲ ಫೇಸ್ ಮಾಡಿದ್ರು ಅಂತ ಹೇಳ್ದಲ್ಲ ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್ ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್ ನೋ ಸ್ಟ್ರಾಂಗ್ ನೋ ಎನಿಮೀಸ್ ಈಸ್ ಮೋರ್ ಸ್ಟ್ರಾಂಗ್ ಬರ್ತದೆ ಅಲ್ಲ ಏ ಹೇಳ್ತಾರೆ ನೀವು ಅವ್ರ ಬಣ ಇವ್ರ ಬಣ ಕಾಂಗ್ರೆಸ್ ಬಣ ಒಂದೇ ಹೇಳ್ಕೊಟ್ಟಿರೋದು ನೀವು ಡಿಕೆ ಶಿವಕುಮಾರ್ ಬಣ ಅಲ್ವಾ ಖಂಡಿತ ಕೆಪಿಸಿಸಿ ಅಧ್ಯಕ್ಷರು ಸ್ವಾಮಿ ನಮ್ಮ ರಾಜ್ಯದ ಅಧ್ಯಕ್ಷರವರು ಹಾಸನದ ಮಗ ರಾಮನಗರದ ಮೊಮ್ಮಗ ಪದ್ಮನಾಭನಗರದ ಈಗ ಅಧಿಪತಿ ಆಗ್ಬೇಕು ಅಂತ ಕೂತಿದ್ದೀರಿ ಗೆಲ್ತೀನಿ ಅನ್ಕೊಂಡಿರೇ ಗೆಲ್ಲಕ್ ಆಗೋದು ರಾಮನಗರದಲ್ಲಿ ನಿಮ್ ತಾತ ಎಂಎಲ್ಎ ಆಗಿದ್ರು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮ್ದೇ ಆದಂತ ಒಂದು ಹೆಸರಿದೆ ರಾಜ ಆಗಕ್ ಬರಬಾರ್ದು ನನ್ನ ಮತದಾರರನ್ನ ರಾಜ್ ರಾಜ್ ಮಾಡಕ್ ನಾನ್ ಬರ್ತಾ ಇರೋದು ಈ ಸಿಸ್ಟಮ್ ಚೇಂಜ್ ಮಾಡಿ ಯಾಕೆ ಈ ಪದ್ಮನಾಭನಗರದಲ್ಲಿ ಯಾರು ಮತದಾರರು ರಾಜ್ರಾಗಿಲ್ವಾ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದರೆ ಏನ್ ಮಾಡ್ತೀರಿ ಪದ್ಮನಾಭನಗರಕ್ಕೆ ಜನಕ್ಕೆ ಏನ್ ಮಾಡ್ತೀರಿ ಎಂಪ್ಲಾಯ್ಮೆಂಟ್ ಅಲ್ಲಿ ಒಬ್ಬೇ ಒಬ್ಬ ನಿರುದ್ಯೋಗಿ ನಾನು ಶಾಸಕ ಆದ್ಮೇಲೆ ನನ್ನ ಕ್ಷೇತ್ರದಲ್ಲಿ ಒಬ್ಬೇ ಒಬ್ಬನ ನೀವು ಹುಡುಕ್ ಕೊಟ್ಬಿಟ್ರೆ ನೀವು ಕೇಳಿದ್ದ ಕೋಟಿಗಟ್ಟಲೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಮಾತು ಕೊಟ್ಟಂತ ನರೇಂದ್ರ ಮೋದಿ ಅವ್ರ ಕೇಳಿ ಅದನ್ನ ಮಾಡಕ್ಕಾಗಲಿಲ್ಲ ಸಂಜಯ್ ಗೌಡ್ರು ಹೆಂಗ್ ಮಾಡ್ತಾರೆ ಅಂತ ನನಗೆ ಅಯೋಗ್ಯತೆ ಇದೆ ಮಾಡ್ತೀನಿ ಮಾಡಕ್ ಆಗಲ್ಲ ಅನ್ನೋದೇನು ಇಲ್ಲ ಯಾವ ಕಾಯಿಲೆಗೂ ಮದ್ದಿಲ್ಲ ಅನ್ನೋದೇನಿಲ್ಲ ಎಲ್ಲದಕ್ಕೂ ಮದ್ದಿದೆ ಹುಡುಕ್ಬೇಕಷ್ಟೇ ಡಿ ಸಿಎಂ ಆಗಿ ಮಿನಿಸ್ಟರ್ ಆಗಿ ಪ್ರಭಾವಿ ಖಾತೆ ನಿರ್ವಹಿಸಂತ ಆರ್ ಅಶೋಕ್ ಪದ್ಮನಾಭನಗರ ಉದ್ದಾರ ಮಾಡಿಲ್ವಾ ನೋಡ್ರಿ ನಾನು ಯಾವ ನಾಯಕರ ಬಗ್ಗೆ ಕಮೆಂಟ್ ಮಾಡಕ್ ಬರ್ತಾ ಇಲ್ಲ ಪಬ್ಲಿಕ್ ಜೊತೆ ಕಮಿಟ್ ಹಾಕ್ ಬರ್ತಾ ಇದೀನಿ ಕೆಲಸ ಮಾಡ್ತೀನಿ ಅಂತ ಇಡೀ ರಾಜ್ಯದಲ್ಲಿ ಎಷ್ಟು ಯುವಕರು ಇದ್ದಾರೆ ಎಲ್ಲರೂ ಬರಬೇಕು ನನಗೆ ನಾನ್ ನಾಯಕ ಆಗದಲ್ಲ ಯುವಕರಿಲ್ಲದೆ ರಾಜಕಾರಣ ಎಲ್ಲಿ ನಡೆದಿದೆ ಕಳೆದ ಮೂರು ಬಾರಿಗಿಂತ ಈ ಬಾರಿ ಚುನಾವಣೆ ಕಾಂಗ್ರೆಸ್ ಪಕ್ಷದಲ್ಲಿ ರಣೋತ್ಸಾಹ ಕಾಣ್ತಾ ಇದೆ ಎಲ್ಲರೂ ಕೂಡ ಬಂದು ಸಂಜಯ್ ಗೌಡ ಸಂಜಯ್ ಗೌಡ ಸಂಜಯ್ ಗೌಡ
ಏನ್ ಮ್ಯಾಜಿಕ್ ಮಾಡಿದ್ರಿ ಅಂತ ಅರ್ಥ ಆಗ್ತಿಲ್ಲ ನನಗೆ. ನನಗೆ ಬಿಜೆಪಿ ಪಕ್ಷದಲ್ಲೂ ಸ್ನೇಹಿತರು ಇದ್ದಾರೆ, ದಳದಲ್ಲೂ ಸ್ನೇಹಿತರು ಇದ್ದಾರೆ. ಬರೀ ನಮ್ಮ ಪಕ್ಷದವರಲ್ಲ, ಎಲ್ಲ ಬಿಜೆಪಿ ಪಕ್ಷದವರು ರೆಡಿ ಆಗಿದ್ದಾರೆ ನನ್ನ ಜೊತೆ ಬರ್ಲಿಕ್ಕೆ. ಪುನಾಬ್ ನಗರದ ರಾಜಕಾರಣದ ಪುಟದಲ್ಲಿ ಕಾಂಗ್ರೆಸ್ ಗೆಲುವೆಂಬ ಅಕ್ಷರಗಳನ್ನ ಬರೆದಿಡುತ್ತೆ ಅಂತ ಅನ್ಕೊಂಡಿದ್ದೀರಾ? ಈ ಸತಿ 23ಕ್ಕೆ ಕಾಂಗ್ರೆಸ್ ಗೆದ್ದೆ ಗೆಲ್ತೀನಿ. ನಾನು ದುಡ್ಡು ಮಾಡ್ಲಿಕ್ಕೂ ರಾಜಕಾರಣಕ್ಕೆ ಬರ್ತಿಲ್ಲ, ದುಡ್ಡು ಮಾಡಬೇಕು ಅಂದ್ರೆ ಬಿಸ್ನೆಸ್ ಮಾಡ್ಕೋತೀನಿ. ಸೋಲೆ ಕಾಣದ ಸಾಮ್ರಾಟ ಅಶೋಕ್ಗೆ ಸೋಲಿಸ್ತೀನಿ ಅಂತ. ಸಾಮ್ರಾಟನಗರ ಪ್ರತಿಯೊಬ್ಬ ಮತದಾರನು ಸ್ವಾಭಿಮಾನಿನೇ, ಆ ಸ್ವಾಭಿಮಾನಿ ಏನು ಅನ್ನೋದು ಈ ಚುನಾವಣೆಯಲ್ಲಿ ಗೊತ್ತಾಗ್ತದೆ. ಸಿನಿಮಾ ಮಾಡ್ಬೋದಿತ್ತು, ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೋದಿತ್ತು. ಬೈ ಪ್ರೊಫೆಷನಲ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಎ ಪೊಲಿಟಿಷಿಯನ್, ಬೈ ಪ್ಯಾಷನ್ ಐ ಆಮ್ ಎನ್ ಆಕ್ಟರ್ ಅಂಡ್ ಎ ಪ್ರೊಡ್ಯೂಸರ್. ಇವತ್ತು ವೋಟ್ ಡಿಲೀಟ್ ಮಾಡಿಸೋರ್ರಿ ಬಯಕೆ, ಇನ್ನ ಚೀಪ್ ರಾಜಕಾರಣ ಇನ್ನೇನ್ ಮಾಡಬೇಕು, ವೋಟ್ ಡಿಲೀಟ್ ಮಾಡಿಸೋ ರಾಜಕಾರಣ ಮಾಡ್ತಾ ಇದಾರೆ. ಬಿಜೆಪಿ ಅವ್ರಿಗೆ ಕಾಂಗ್ರೆಸ್ ಕಂಡ್ರೆ ಅಷ್ಟೊಂದು ಭಯ ಇದೆಯಾ? ಖಂಡಿತ ಭಯ ಇದೆ, ಭಯ ಇಲ್ಲದೆ ಇಷ್ಟೊಂದೆಲ್ಲ ಮಾಡ್ತಾರ? ಹೊಡೆದ್ರೆ ಬೆಟ್ಟನೆ ಹೊಡಿಬೇಕು ಅಂತ ಕಾಣ್ತಾ ಇದೆ. ಕಾಂಪಿಟೇಟರ್ಸ್ ನ ಯಾವತ್ತು ವೆಲ್ಕಮ್ ಮಾಡಬೇಕು, ಇಲ್ದೇ ಮಜಾ ಇರಲ್ಲ. ಇವೆಲ್ಲ ಮಾತುಗಳು ಕೇಳ್ತಾ ಇದ್ರೆ ಪದ್ಮನಾಭನಗರದಲ್ಲಿ ಈ ಬಾರಿಯ ಚುನಾವಣಾ ಕಣ ರಿಯಲ್ ಆಗಿ ರಂಗೇರದಂಗೆ ಕಾಣ್ತಾ ಇದೆ. ಆದ್ರೆ ಎಷ್ಟೋ ಜನ ಖಾಲಿ ಕೈಲಿ ಬಂದು ನೂರಾರು ಕೋಟಿ ಮಾಡ್ಕೊಂಡು ಮನೇಲಿ ಕುತ್ಕೊಂಡು ರಾಜಕಾರಣಿಗಳು, ಅದ್ ಗೊತ್ತಿರೋ ವಿಚಾರ. ದುಡ್ಡು ಮಾಡ್ಬೇಕು ಅಂದ್ರೆ ಬಿಸ್ನೆಸ್ ಮಾಡ್ತೀನಿ. ನಾನು ನಿಮ್ಗೆ ಅದಕ್ಕೆ ಹೇಳ್ತೀನಿ, ನೀವು ದುಡ್ಡಿದೆ, ನೀವು ಟ್ರಾನ್ಸ್ಪರೆಂಟ್ ಅಂತೆಲ್ಲ ಮಾತಾಡ್ತೀರಿ. ಏನು ಇಲ್ಲದೆ ಬಂದವ್ರು ಇವತ್ತು ನೂರಾರು ಕೋಟಿ ಮಾಡ್ಕೊಂಡು ಬ್ಯಾಂಕ್ ಬ್ಯಾಲೆನ್ಸ್ ಉಳಿಸ್ಕೊಂಡವ್ರಲ್ಲ, ಅವ್ರ ಕಥೆ ಏನು ಹೇಳ್ತೀರಿ? ರಾಜಕಾರಣ ಅಷ್ಟೊಂದು ಕ್ಲೀನ್ ಕೃಷ್ಣಪ್ಪ ಅಂತ ಇದೆಯಾ? ಇಲ್ಲ, ಹಳೆ ನೆಗೆಟಿವಿಟೀಸ್ ಎಲ್ಲ ಕಳಿಸ್ಬಿಟ್ಟು ಪಾಸಿಟಿವಿಟೀಸ್ ನ ಕರ್ಕೊಂಡ್ ಬರ್ಬೇಕು. ಹಳೆ ನೆಗೆಟಿವಿಟಿ ಆರ್ ವರ್ಷಕ್ಕೂ, ಹೊಸ ಪಾಸಿಟಿವಿಟಿ ಅಂದ್ರೆ ಅದು ಸಂಜಯ್ ಗೌಡ ಅಂತ ಹೇಳ್ತಿದ್ದೀರಾ? ಜನ ಹೇಳ್ಬೋದು, ನಾನು ಹೇಳಿಕ್ಕು, ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ. ನಾನು ಯಾರ ಬಗ್ಗೆ ಮೈಗೆ ಎಣ್ಣೆ ಹಾಕೊಂಡು ಜಾರ್ಕೊಂಡಂಗೆ ಜಾರ್ಕತ್ತೀರಪ್ಪ ನೀವು? ನಾನು ಹೇಳ್ತೀನಿ ಕೇಳಿ, ಬದಲಾಯಿಸ್ದಾಗ ಇದೇ ಚೇರ್ ಅಲ್ಲಿ ಇದೇ ಟೈಮ್ ಅಲ್ಲಿ ನಿಮ್ಗೆ ಇದೇ ಇಂಟರ್ವ್ಯೂ ಕೊಡ್ತೀನಿ. ನಾನು ಶಾಸಕ ಆದ್ಮೇಲೆ ಎರಡ್ ಸಾವಿರದ 23ರ ವಿಧಾನಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ. ಅದರಲ್ಲೂ ಕೂಡ ಒಂದಷ್ಟು ಜನ ಪಾಳೆಗಾರಿಕೆ ರಾಜಕಾರಣ ಇತ್ತು. 224 ಕ್ಷೇತ್ರ ನಮ್ಮಲ್ಲಿದ್ರೂ ಸಹ ಚುನಾವಣೆ ಆಗೋದು ಕೇವಲ 150-160 ಕ್ಷೇತ್ರ. ಇನ್ನು 60-70 ಜನ ಯಾವುದೇ ಚುನಾವಣೆ ಬರಲಿ, ಯಾವುದೇ ಪಕ್ಷ ಇರಲಿ, ಅವರೇ ಗೆದ್ದೋಗುವಂಥ ಒಂದಷ್ಟು ಲಕ್ಷಣಗಳಿತ್ತು. ಸೊ ಇದೀಗ ಬಿ ಜೆ ಪಿಯಲ್ಲಿ ಸಾಮ್ರಾಟ್ ಅಂತ ಕರೆಸಿಕೊಳ್ಳುವ ಆರ್ ಅಶೋಕ್ ಅವರ ಪ್ರತಿಸ್ಪರ್ಧಿ ಸಂಜಯ್ ಗೌಡ್ರು. ನಮಸ್ಕಾರ. ನಮಸ್ಕಾರ.